ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಂಕಲಿಯಲ್ಲಿ 22ನೇ ವಾರ್ಷಿಕ ಮಹಾಸಭೆ. ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಂಕಲಿಯಲ್ಲಿ 22ನೇ ವಾರ್ಷಿಕ ಮಹಾಸಭೆ ಶನಿವಾರ ಮರಾಠ ಮಂಡಲ ಕಾರ್ಯಾಲಯದಲ್ಲಿ ನಡೆಯಿತು. ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಪಾಂಡುರಂಗ ಕುನ್ನೂರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸಹಕಾರಿಯ ಸಂಸ್ಥಾಪಕರಾದ ಶ್ರೀ ರಣಜಿತ್ ಬಾಳಸಾಹೇಬ ಶಿರಶಿಟ, ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಸಿಇಒ ಶ್ರೀ ರಾಜೇಶ್ ಕಾವಣೆ, ಮಿಲನಗೌಡ ಪಾಟೀಲ, ಸುನೀಲ್ ಕೋರೆ, ಬಾಳಸಾಹೇಬ ಕೋಟಿವಾಲೆ, ದಿಲೀಪ್ ಶಿಂದೆ, ಶಿವಾಜಿ ಕೋಟಿವಾಳೆ, ಪಾಪು ಕಿಲ್ಲಿಕತ್, ಬಾಬುರಾವ್ ಜಿಪ್ರೆ, ಮಾರುತಿ ಜಾಧವ್, ಅಶೋಕ್ರಾವ್ ಶಿತ್ತೋಳೆ, ಪಾಂಡುರಂಗ ವಡ್ಡರ, ಚನ್ಗೌಡ ಪಾಟೀಲ ಹಾಗೂ ರಾಜು ಜಾಧವ್ ಉಪಸ್ಥಿತರಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ಸಿದ್ದೇಶ್ವರ ದೇವರ ಭಾವಚಿತ್ರಕ್ಕೆ ಹಾಗೂ ಬಾಳಸಾಹೇಬ ಶಿರಶೇಟ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಹಕಾರಿಯ ನಿರ್ದೇಶಕರಾದ ಶ್ರೀ ವಿಕ್ರಮ್ ಶಿರಶೇಟ್ ಇವರು ಅತಿಥಿಗಳನ್ನು ಸ್ವಾಗತಿಸಿದರು. ನಮ್ಮ ಸಂಸ್ಥೆಯ ಬಯಸುತ್ತೇನೆ ಸಹಕಾರಿ ಪ್ರಗತಿಗೆ ಹಾಗೂ ಸಹಕಾರಿ ಸಂಬಂಧಪಟ್ಟ ಪತ್ರ ವ್ಯವಹಾರ ಹಾಗೂ ಸಹಕಾರಿ ವ್ಯವಹಾರಗಳಿಗೆ ಅನುಗುಣವಾಗಿ ಕಾರ್ಯಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ ಸೈ ಪ್ರತಿಬಂಧಕ ಸಹಕಾರಿ ಹಾಗೂ ಅಧ್ಯಕ್ಷರು, ವ್ಯವಸ್ಥಾಪಕರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಮಾಜ ಸಹಕಾರಿಗೆ ಸಂಯುಕ್ತ ಬೆಂಗಳೂರು ಹಾಗೂ ಘಟಕ ಪರಿಷತ್ತನ್ನು ಇವರೆಲ್ಲರೂ ಸ್ಮರಿಸುತ್ತೇನೆ. ಸಹಕಾರಿ ಸಂಬಂಧಪಟ್ಟ ಕಾನೂನು ಕೊಡುಗೆ ನಿವಾರಣೆ ಸಲುವಾಗಿ ಸೂಚನೆ ಹಾಗೂ ಪರಿಹಾರಗಳನ್ನು ಸೂಚಿಸಿದ ಶ್ರೀ ಮಾಲಿಕಿ ಕೂಡ ಹಾಗೂ ಚಂಗೋಡ ಶ್ರೀ ಪಾಟೀಲ್ ಹಾಗೂ ಮಂಜುನಾಥ್ ದೇಸಾಯಿ ಅವರು ಆದಂತೆ ರಾಜಕುಮಾರ್ದ ಸಂತೋಷ್ ಮೋಹನ್ ಕೂಡ ಅವರು ಸಹಕಾರಿ ಪ್ರಗತಿಯಲ್ಲಿ ಪಾತ್ರ ವಹಿಸುತ್ತೇನೆ. ವರದಿ ವರ್ಷದಲ್ಲಿ ಈ ಭಾಗದ ರೈತರ ಕಠಿಣ ಬೆಲೆಗಳನ್ನು ನಮ್ಮ ಸಹಕಾರಿ ಮೂಲಕ ಹಂಚಲಾಯಿತು. ಅದಕ್ಕೆ ಮೂರು ಕಾರಣವಾದ ಶ್ರೀ ವೆಂಕಟೇಶ್ ಭಾವಸ್ಪೇಟ ಇವರ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ ಆದ ಶ್ರೀ ಮಾದೇವ ಮಾಡಿ ಮತ್ತು ಎಂಕೇಶ್ ಸಾಹೇಬ ಸ್ವರೂಪ್ ಮಹಾದೇವ್ ಮಾಡಿ ಇವರಿಗೆ ನಮ್ಮ ಸಂಸ್ಥೆಯವಾಗಿ ವಂದನೆ. ಹಾಗೆ ವೆಂಕಟೇಶನ್ ಪವರ್ ಪ್ರಾಜೆಕ್ಟ್ ನೀರು ಬೇಕಾದ ಮುಂಬರ ಸಿಡಿಒ ಇವರಿಗೆ ಹಾಗು ಕಾರ್ಖಾನೆ ಕಂಪನಿಗಳ ಪತ್ರಿಕಾಗಳು ಮತ್ತು ಸ್ಲೀಪರ್ಗೆ ನಮ್ಮ ವಂದನೆಗಳು. ಸಹಕಾರಿ ಕಾರ್ಯಚಟುವಟಿಕೆಗಳಿಗೆ ಪಾಲ್ಗೊಂಡಿರುವ ವರ್ಗಕ್ಕೆ ಗುತ್ತಿಗೆ ನೀಡುವ ಎಲ್ಲ ಸದಸ್ಯರು, ಗ್ರಾಹಕರು, ಬೇಡಿದಾರರಿಗೆ, ನಿರ್ದೇಶಕರ ಬಗ್ಗೆ ಪರವಾಗಿ ಧನ್ಯವಾದಗಳು. ಹಾಗೆ ಈವರೆಗೆ ಮತ್ತು ವ್ಯವಹಾರ ಸಹಕಾರ ಬ್ಯಾಂಕ್ಗಳಿಗೆ ಅಭಿನಂದನೆ. ಮನೆಯಲ್ಲಿ ಸಮಾಜದಲ್ಲಿ ಪದಾಧಿಕಾರಿಗಳು ಹಾಗೂ ನನ್ನ ಸಹೋದ್ಯೋಗಿ ಭರತ್ ಮಂತ್ರಿ ಮತ್ತು ಸದಾಸಕ್ಕೆ ಸದಸ್ಯರು, ಸಹಕಾರಿ ಸಿಬ್ಬಂದಿ ಬಂಧುಗಳು ಹಾಗೂ ಹುಡುಗಿಯ ಸಹಕಾರಿಗಳು ಹಾಗೂ ಬ್ಯಾಂಕಿನ ಯಾವತ್ತೂ ಸದಸ್ಯರು ನಮ್ಮ ಹತ್ತಿರದ ವಂದನೆಗಳು. ಸಭೆಯಲ್ಲಿ ಉಪಸ್ಥಿತರಿದ್ದ ಸರ್ವ ಸದಸ್ಯರಿಗೂ ಮಾಲಾರ್ಪಣೆ ಮಾಡಿ ಅತಿಥಿಗಳನ್ನು ಸತ್ಕರಿಸಲಾಯಿತು. ಸಹಕಾರಿಯ ನಿರ್ದೇಶಕರಾದ ಶ್ರೀ ವಿಕ್ರಮ್ ಶಿರಶೇಟ್ ಇವರು 2023-24 ಸಾಲಿನ ಸಹಕಾರಿಯ ವಾರ್ಷಿಕ ವರದಿ ವಾಚಿಸಿದರು. ಮಾನ್ಯ ಸದಸ್ಯ ಬಂಧುಗಳಿಗೆ ನಮ್ಮ ಸಹಕಾರಿಯು ಎಲ್ಲ ರೀತಿಯಿಂದಲೂ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತಿದೆ. ತಮ್ಮೆಲ್ಲರ ಸಹಕಾರ, ಸಹಾಯ ಮತ್ತು ಪ್ರೋತ್ಸಾಹದ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ತಮ್ಮ ಸಹಕಾರವೇ ಸಹಕಾರಿಯ ಪ್ರಗತಿಗೆ ಕಾರಣ ಅಂತ ಹೇಳಬಹುದು. ಪ್ರಸಕ್ತ ಆಡಳಿತ ಮಂಡಳಿಯ ಪರವಾಗಿ ಸನ್ 2023-24 ವರ್ಷದ ವರದಿಯನ್ನು ಈಗ ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಸಹಕಾರಿಯ ಸದಸ್ಯರು ಪ್ರಸ್ತುತ ವರ್ಷದ ಕೊನೆಯಲ್ಲಿ ಒಟ್ಟು 3470 ಸದಸ್ಯರಿದ್ದು ಹಾಗೂ 13 ಸಹ ಸದಸ್ಯರಿದ್ದು ಸಂದಾಯವಾದ ಷೇರು ಬಂಡವಾಳ ರೂಪಾಯಿ 67,65,000 ರೂಪಾಯಿಗಳಿರುತ್ತದೆ. ಸದಸ್ಯರ ಠೇವುಗಳು ಪ್ರಸ್ತುತ ವರ್ಷದ ಕೊನೆಯಲ್ಲಿ ಒಟ್ಟು ಠೇವು 40,09,10,508 ರೂಪಾಯಿಗಳಾಗಿರುತ್ತದೆ. ಸಹಕಾರಿ ದುಡಿಯುವ ಬಂಡವಾಳ ಪ್ರಸ್ತುತ ವರ್ಷದಲ್ಲಿ 45,97,01,257 ರೂಪಾಯಿ ದುಡಿಯುವ ಬಂಡವಾಳ ಇರುತ್ತದೆ. ಸದಸ್ಯರ ಸಾಲದ ಮುಂಗಡಗಳು ಪ್ರಸ್ತುತ ವರ್ಷದಲ್ಲಿ 58,54,64,658 ರೂಪಾಯಿಗಳ ಸಾಲ ವಿತರಣೆ ಮಾಡಿದ್ದು, ಅದರಂತೆ ಈ ವರ್ಷದಲ್ಲಿ ಒಟ್ಟು ರೂಪಾಯಿ 97,52,232 ರೂಪಾಯಿಗಳ ಸಾಲ ಸುಮ್ಮನೆ ಆಗಿರುತ್ತದೆ. ಅದರಲ್ಲಿ ಒಟ್ಟು ರೂಪಾಯಿ 3,35,625 ರೂಪಾಯಿಗಳು ಕಟ್ಟವಾಗಿದ್ದು ಸಾಲ ವಸೂಲಾತಿ ಪ್ರಮಾಣ ಶೇಕಡ 96% ಇರುತ್ತದೆ. ಸಹಕಾರಿಯ ಸೌಲಭ್ಯಗಳು
ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸಹಕಾರ ಸಹಕಾರಿ ಸಂಘ ಸದಸ್ಯರ ಹಾಗೂ ಗ್ರಾಮಾಂತರ ವ್ಯವಹಾರ ಸಂಸ್ಥೆಗಳ ಸಲುವಾಗಿ ನಮ್ಮ ಸಹಕಾರಿಯಲ್ಲಿ ಗ್ರಾಹಕರಿಗೆ ಅತ್ಯುತ್ತಮ ಹಾಗೂ ತ್ವರಿತ ಗಣಿತ ಆರ್ಥಿಕ ಸೇವೆ ಮಾಡಿರುತ್ತೇವೆ. ಹಣ ವರ್ಗಾವಣೆ ಆರ್.ಟಿ.ಜಿ.ಎಸ್ ಮತ್ತು ಎನ್.ಇ.ಎಫ್.ಟಿ ವ್ಯವಸ್ಥೆ ಕೂಡ ಇರುತ್ತದೆ. ತಕ್ಷಣ ಬಂಗಾರ ಸಾಲ ಸೌಲಭ್ಯ ಕೂಡ ಇರುತ್ತದೆ. ಆರ್.ಟಿ.ಸಿ ಈ ಉತ್ತರ ಕೊನೆ ಪತ್ರಿಕೆ ಸೌಲಭ್ಯ ಸದಸ್ಯರ ಸಾಲಗಳಿಗೆ ಅಪಘಾತ ಹಾಗೂ ನೈಸರ್ಗಿಕ ವಿಮೆ ಸೌಲಭ್ಯ ಕೂಡ ಇರುತ್ತದೆ. ಈ ಕ್ಯಾಂಪಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ ಮತ್ತು ಗ್ರಾಹಕರ ಅನುಕೂಲದ ಸಲುವಾಗಿ ನಮ್ಮ ಸಹಕಾರಿಯ ನೂತನ ಶಾಖೆ ಪ್ರಾರಂಭದ ನಿರ್ಣಯ ಕೂಡ ಕೈಗೊಂಡಿದೆ. ಲೆಕ್ಕ ಪರಿಶೋಧನೆ ಆಡಳಿತ ಮಂಡಳಿ ನಿರ್ವಹಿಸಿದಂತೆ 2023-24 ಸಾಲಿಗೆ ಕಿಶೋರ್ ಅಹಪಾಲಿ ಚಾರ್ಟರ್ಡ್ ಅಕೌಂಟೆಂಟ್ ಇಸ್ಮಾನಿ ಅವರು ಲೆಕ್ಕ ಪರಿಶೋಧನೆ ನಡೆಸಿರುತ್ತಾರೆ. ಲೆಕ್ಕ ಪರಿಶೋಧನೆ ಕಾಲಕ್ಕೆ ನೀಡಿದ ಅಮೂಲ್ಯದ ಸಲಹೆ ಸೂಚನೆಗಳಿಗೆ ಇವರಿಗೆ ನಾವು ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಸರ್ಕಾರಿ ಆಡಳಿತ ಮಂಡಳಿ ಸಲಹಾ ಸಮಿತಿಯ ಸದಸ್ಯರು ಪ್ರತಿ 15 ದಿವಸದ ಅಂತರದಲ್ಲಿ ಸಭೆಯನ್ನು ಜರುಗಿಸಿ ಸರ್ಕಾರಿ ಸದಸ್ಯರಿಗೆ ಸಾಲ ಮುಂಗಡ ವಿತರಣೆ ಹಾಗೂ ಹೇವು ವರ್ಗಾವಣೆ ಕಾರ್ಯಗಳನ್ನು ಸರ್ಕಾರಿ ಸಹಯೋಗಿಗಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರಿ ಸಿಬ್ಬಂದಿ ವರ್ಗ ತಮ್ಮ ಜವಾಬ್ದಾರಿಗಳನ್ನು ಹಾಕಿಕೊಂಡು ಸಹಕಾರಿ ಹಿತದೃಷ್ಟಿಯಿಂದ ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದು ಅದರಂತೆ ಸಹಕಾರಿ ಕಿಟ್ಟಿ ಸಂಗ್ರಹಕಾರರು ಅವರಿಂದ ಪರಿಶ್ರಮದಿಂದ ಮೇವು ಸಂಗ್ರಹಣೆ ಮಾಡುತ್ತಿದ್ದು ಇವರಿಗೆ ನಾನು ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ವಿಶೇಷವಾಗಿ ಸಂಸ್ಥೆಯ ಬೇರೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರ ಬಹಳ ಮುಖ್ಯವಾದದ್ದು. ಈ ಹಿಂದೆ ಕೊಟ್ಟಂತೆ ಕೂಡ ಮುಂದೆ ಕೂಡ ಭವಿಷ್ಯದಲ್ಲಿ ಸಂಸ್ಥೆ ಬೆಳವಣಿಗೆ ಆಗಲು ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯವಾದ್ದು. ನಿಮ್ಮೆಲ್ಲ ಸಹಕಾರ ಹೇಗೆ ಇರುತ್ತದೆ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ವರ್ಷದ ಒಂದು ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಸವಾಲ್. ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಅಮರ್ ಶಿರಶೆಟ್ಟಿ ಅವರು ಸಹಕಾರಿಯ ಸದಸ್ಯರಿಗೆ ಅಭಿನಂದಿಸಿದರು. ಸಹಕಾರಿಯ 2023-24 ಸಾಲಿನ ಅತಿ ಉತ್ತಮ ಸದಸ್ಯರಾದ ಶ್ರೀ ಸಂದೀಪ್ ತುಕಾರಾಮ್ ಶಿಂದೆ, ಜ್ಯೋತಿ ಕೇದಾರಿ ಕಮತಿಯವರನ್ನು ಸಹಕಾರಿ ವತಿಯಿಂದ ಸತ್ಕರಿಸಲಾಯಿತು. ಅಂಕಲಿ ಗ್ರಾಮದ 5-7 ತರಗತಿಯ ಅತಿ ಹೆಚ್ಚು ಅಂಕ ಗಳಿಸಿದ ಮರಾಠಿ ಹೆಣ್ಣು ಮಕ್ಕಳನ್ನು ಕೈವಾಸಿ ಶಾಂತಬಾಯಿ ಮಚ್ಚಂದ್ರ ಕೋಕನೆ ಇವರ ಸ್ಮರಣಾರ್ಥ ಸಿದ್ದೇಶ್ವರ ಕೋಕನೆ ಇವರಿಂದ ಪ್ರೋತ್ಸಾಹ ಧನವನ್ನು ನೀಡಲಾಯಿತು. ಅಂಕಲಿ ಗ್ರಾಮದ ಶಿಕ್ಷಕರಾದ ಶ್ರೀ ದಾಡಾಬಾಯಿ ಅಲ್ಲಾ ಸಿಕಂದರ್ ನದಾಫ್ ಇವರಿಗೆ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಸಹಕಾರಿಯ ಸಂಸ್ಥಾಪಕರಾದ ಶ್ರೀ ರಣಜಿತ್ ಬಾಳಸಾಹೇಬ ಶಿರಶೇಟ ಅಧ್ಯಕ್ಷರ ಭಾಷಣದಲ್ಲಿ ಸಹಕಾರಿಯು ಸುಮಾರು 22 ವರ್ಷದಿಂದ ಸದಸ್ಯರಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಗ್ರಾಹಕರಿಗೆ ಮತ್ತು ರೈತರಿಗೆ ಒಳ್ಳೆಯ ತೃಪ್ತಿಕರ ಸೇವೆಯನ್ನು ನೀಡುತ್ತಿದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಪರಿಶ್ರಮ, ಪ್ರಾಮಾಣಿಕ ಸೇವೆ, ಇವರೆಲ್ಲರ ಸಹಾಯ ಹಾಗೂ ಸಹಕಾರದಿಂದ ಇವತ್ತು ನಮ್ಮ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಇದೇ ರೀತಿ ಮುಂದೆ ತಮ್ಮೆಲ್ಲರ ಸಹಕಾರವಿರಲಿ ಎಂದರು. 2023-24 ಸಾಲಿನಲ್ಲಿ 3483 ಸದಸ್ಯರಿದ್ದು ಸದ್ರಿ ವರ್ಷದಲ್ಲಿ 40 ಕೋಟಿ ಠೇವುಗಳನ್ನು ಸಂಗ್ರಹಿಸಲಾಗಿದ್ದು 69,39,744 ರೂಪಾಯಿ ಲಾಭವಾಗಿದೆ ಎಂದರು. ನಮ್ಮ ಸಂಸ್ಥೆಯ 4 ಶಾಖೆಗಳು ಒಳ್ಳೆಯ ತೃಪ್ತಿಕರ ಸೇವೆಯನ್ನು ನೀಡುತ್ತಿದೆ. ಬಹಳ ಸಂತೋಷ ಸರ್, ಯಾಕಂದ್ರೆ 24 ವರ್ಷ ಸತತವಾಗಿ ರೈತರ ಪರ ನಮ್ಮ ಸಿದ್ದೇಶ್ವರ ಸಭಾ ಕ್ರೀಡೆ ಕೆಲಸ ಮಾಡುತ್ತಾ ಬಂದಿದೆ. ಯಾಕಂದ್ರೆ ನಾನು ಚಿಕ್ಕೋಟಿದ್ದಾಗಿಂದ ನಾನು ಹೊಲದಲ್ಲಿ ದುಡಿದು ನನಗೆ ಏನು ರೈತರ ಪರಿಸ್ಥಿತಿ ಏನಂತ ನಾನು ಬಂದದ್ದು. ಯಾಕಂದ್ರೆ ಒಂದು ಕುಟುಂಬನ ನಡೆಸಬೇಕಾದ್ರೆ ರೈತರು ಏನು ಮಾಡಬೇಕಾದ್ರೆ ಏನು ಪರಿಶ್ರಮ ಮಾಡಿ ಮುಂದೆ ಬರಬೇಕಾದ್ರೆ ಬರಬೇಕಾದ. ಯಾಕಂದ್ರೆ ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾನು ಏನು ಸೆಕೆಂಡರ್ ಆದ ಕೂಡಲೇ ನಾನು ಬಾಳ ಬೇಕು ಬೇಕಿದ್ದಾಗ ನಮ್ಮ ಪರಿಸ್ಥಿತಿ ಬರಬೇಕು. ನಾನು ಕಾಲೇಜನ್ನು ಬಿಟ್ಟು ದರಬಾರು ಮಾಡಿ ನಮ್ಮ ಮನೆಯನ್ನ ಮುಂದೆ ತಂದಿದ್ದೆ. ಯಾಕಂದ್ರೆ ಈ ರೈತರಿಗೆ ಎಲ್ಲ ಸಂಕಷ್ಟಗಳಿಗೆ ನಾವು ಯಾರಾದರೂ ಬಿದ್ದರೆ ಎಲ್ಲ ಕಷ್ಟಗಳಿಗೆ ಒಂದು ಪಾಠ ಉಪಾದ ನಾವು ನಮ್ಮ ಸಂಸ್ಥೆ ಯಾವಾಗಲೂ ರೈತರ ಪರ ಕೆಲಸ ಮಾಡ್ತದೆ. ಇವತ್ತಿನ ದಿವಸ 22 ಸತತವಾಗಿ ಈ ನಮ್ಮ ಸಂಸ್ಥೆ ನಡೆಸುವಂತ ವ್ಯವಸ್ಥೆಯಾಗಿ ಬಂದ ಬೆಳೆದಿರತಕ್ಕಂಥ ಬೆಳೆಗಾರ ಫ್ಯಾಕ್ಟ್ರಿ ಹಾಗೂ ಈ ನಮ್ಮ ರೈತರು ಸಹಕಾರ ಕೊಟ್ಟಿದ್ದಕ್ಕೆ ಇಷ್ಟು ನಮ್ಮ ಸಂಸ್ಥೆ ಬೆಳೆಯಲು ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ನಾವು ಬರೇ ಒಂದೇ ರೀತಿಯಿಂದ ನಮ್ಮ ನಡ್ಕೋಬಹುದಂತ ಸಂಸ್ಥೆ ಕಡಿದಿಲ್ಲ. ಇವತ್ತಿನ ದಿವಸ ಇಲ್ಲಿ ಸಿಬ್ಬಂದಿ ವರ್ಗದ ಸಹಿತ ಪ್ರಾಮಾಣಿಕರಿಬೇಕಾದ ಅದೇ ಪ್ರಕಾರ ಇಲ್ಲಿ ಇದ್ದಂತ ನಮ್ಮ ಎಲ್ಲ ಈ ಸಂಸ್ಥೆಯ ಸದಸ್ಯರು ಹಾಗೂ ಇದ್ದಂತ ಎಲ್ಲ
ಚೇರ್ಮನ್ ಆಗಲಿ, ಸಂಸ್ಥಾಪಕ ಆಗಲಿ, ಹಾಗೂ ನಮ್ಮ ಡೈರೆಕ್ಟರ್ ಆಗಲಿ, ಬಹಳ ಪರಿಶ್ರಮದಿಂದ ಈ ಸಂಸ್ಥೆ ನಾವು ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಕಷ್ಟಗಳು ನಮ್ಗೆ ಬರ್ತದೆ. ಅದೇ ಪ್ರಕಾರ ಇನ್ನು ಮುಂದಿನ ಸಲದಿಂದ ನೀವು ಸರ್ಕಾರ ಕೊಡಬೇಕು ಮತ್ತು ಸರ್ಕಾರ ಕೊಡ್ತಾರಂತ ನಾನು ಕೇಳ್ಕೊಂಡಿನಿ. ಯಾಕಂದ್ರೆ ಇವತ್ತೇ ದಿವಸ ಈ ಚಿಕ್ಕ ಮಕ್ಕಳಿಗೆ ನಾವು ಇಲ್ಲಿ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಂತ ಬಡವರದ ನಮ್ಮ ಮಕ್ಕಳ ಬೆಳೆದಿಲ್ಲ, ಅವರೆಲ್ಲ ಈ ನಮ್ಮ ಸರ್ಕಾರಿ ಶಿಕ್ಷಣ ಪಡೆದು ಇಷ್ಟೊಂದು ಅಂಕಗಳನ್ನು ಪಡೆದ್ರೆ ಅವ್ರ ತಂದೆ ತಾಯಿಗಳು ಈ ಕಾರ್ಯಕ್ರಮದಲ್ಲಿ ಸಹಕಾರಿಯ ಸಂಚಾಲಕ ಮಂಡಳಿಯ ಸದಸ್ಯರಾದ ಶ್ರೀ ವಿಕ್ರಮ ಬಾಳಸಾಹೇಬ ಶಿರಶೇಟ, ಶ್ರೀ ಜ್ಯೋತಿಪ್ಪ ಕೋಕ್ನ, ಶ್ರೀ ರಮೇಶ್ ಮಗ್ದುಂ, ಶ್ರೀ ಬಾಳು ಲೋಕ್ರೆ, ಶ್ರೀ ದೇವೇಗೌಡ ಕೋತ್ಲಿ, ಶ್ರೀ ಚಿದಾನಂದ, ಶ್ರೀ ಜಗದೀಶ್ ಪಾಟೀಲ, ಶ್ರೀ ಗಿರೀಶ್ ಮೋಹನ್ ಪೋತ್ತಾರ, ಶ್ರೀ ಚಂದ್ರಶೇಖರ್ ರಾಯಮಾನೆ, ಶ್ರೀ ಉಮಾಕಾಂತ ಚಿಕ್ಲಿ, ಶ್ರೀ ನೇತಾಜಿ ಜಾಧವ್, ಶ್ರೀ ಕುಮಾರ್ ಬಬ್ನಾಳೆ, ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಶ್ರೀ ರಾಜು ಕೃಷ್ಣ ಜಾಧವ್ ಹಾಗೂ ಸಿಬ್ಬಂದಿ ವರ್ಗದವರು, ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅಮರ ಅಪ್ಪ ಸಾಹಬ ಶಿರಶೇಟ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕಾರ್ಯಕ್ರಮವನ್ನು ಶ್ರೀ ದಾಡಾಬಾಯಿ ನದಾಫ್ ನಿರೂಪಿಸಿ ಶಹನಾ ವಾಜಮುಲ್ಲಾ ವಂದನಾರ್ಪಣೆಗೈದರು.